ತೋಟಗಳೆಲ್ಲ ಹೆಂಗ್ ಮಾಡಿರ್ತಾರೆ ಅಂದ್ರೆ ಶೋರೂಮ್ ತರ ಮಾಡಿರ್ತಾರೆ. ಈ ತರ ಯಾರು ಬಿಡೋದೇ ಇಲ್ಲ. ಇಲ್ಲಿ ಕಳೆ ಔಷಧಿ ಹೊಡಿಸ್ಬಿಡ್ತಾರೆ, ಕಳೆ ಔಷಧಿ ಹೊಡಿಸಿ ನೀಟಾಗಿ ಉಳುಮೆ ಮಾಡ್ಬಿಟ್ಟು ಇದ್ ಮಾಡ್ತಾರೆ. ಆಕ್ಚುಲಿ ನೋಡಿ, ಇದು ಈ ತರನೇ ಇರ್ಬೇಕು. ಬಟ್ ಇಷ್ಟು ಬೆಳೆಯಕ್ಕೆ ಬಿಡದಿರಂಗೆ ಸ್ವಲ್ಪ ವೀಡ್ ಔಟ್, ವೀಡ್ ಕಟ್ ಹುಲ್ ಕಟ್ ಮಾಡ್ಕೊಂಡ್ಬಿಟ್ರೆ ಅಲ್ಲ, ಕಟ್ ಮಾಡಿ ಮೇಕೆಗೋ ಕುರಿಗೋ ದನಕ್ಕೆ ಹಾಕ್ಸಿ ಸರ್. ನೀವೇನ್ ಕೆಮಿಕಲ್ ಹಾಕಿಲ್ಲ, ಔಷಧಿ ಹೊಡೆದಿಲ್ಲ, ಏನು ಇಲ್ಲ. ಇದು ಒಳ್ಳೆ ನಿಮ್ಗೆ ಒಳ್ಳೆ ಫುಡ್ ನೋಡಿ, ದನ ಸರ್ ಚೆನ್ನಾಗಿ ತಿನ್ನುತ್ತೆ ಸರ್ ಇದು ನೋಡಿ. ಒಂದು ಚೂರು ಈ ಕಡೆ ಒಂದು ಚೂರು ರೋಗ ಇಲ್ಲ ನೋಡಿ ಸರ್ ಇದರಲ್ಲಿ. ನೀಮ್ ಆಯಿಲ್ ಹೊಡ್ಸಿದ್ರ ಸರ್ ಇದಕ್ಕೆ ಒಂದು ರೌಂಡು ಹೊಡ್ಸಿದ್ರ? ಈಗ ಸಂತುಲನ್ ಕೊಟ್ಟು ಎಷ್ಟು ದಿನ ಆಯ್ತು ಇದಕ್ಕೆ? ಸಂತುಲನ್ ಕೊಟ್ಟು ಎಷ್ಟು ದಿನ ಆಯ್ತು ಸಂತುಲನ್? ಹಾ, ಇವತ್ತು ಗುರುವಾರ. ತ್ರೀ ಡೇಸ್ ಆಯ್ತಾ? ತ್ರೀ ಡೇಸ್ ಆಗಿದೆಲ್ಲ. ಮತ್ತೆ ಫ್ಲವರ್ ಸ್ಟೇಜ್ ಅವೆಲ್ಲ ಕರೆಕ್ಟಾಗಿ ನಾನು ಇನ್ನೊಂದು ರೌಂಡ್ ಕೊಟ್ಬಿಡಿ ಇವಾಗ. ಹಾ, ಕರೆಕ್ಟಾಗಿ ಇನ್ನು 15 ದಿನಕ್ಕೆ ಇನ್ನೊಂದ್ಸಲ ಕೊಟ್ಬಿಡ್ತೀನಿ. 15 ಡೇಸ್ಗೆ ಒಂದ್ಸರಿ ಮಾಡ್ಕೊಂಡು ಹೋಗ್ತಾರೆ ಸರ್ ನೀವು? ನೀರು ಅಷ್ಟೇ ಸರ್ ಕರೆಕ್ಟ್ ಆಗಿ, ತೇವಾಂಶ ಜಾಸ್ತಿನೂ ಮಾಡ್ಬೇಡಿ, ತೇವಾಂಶ ಕಡಿಮೆನೂ ಮಾಡ್ಬೇಡಿ, ಮೀಡಿಯಮ್ ಆಗಿ ಮೇಂಟೈನ್ ಮಾಡಿ ಅಷ್ಟೇ. ಇದು ಸರ್